ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ಒಂದು ಅಭ್ಯರ್ಥಿಯಾಗಿ ನನಗೆ ಇವತ್ತು ಪಿ ಫಾರಂ ಕೊಟ್ಟಿದ್ದಾರೆ. ನಾನು ಸೋಮವಾರ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಚೇರಿಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ಕ್ಷೇತ್ರದಲ್ಲಿ ಮೊದಲು ಯಾವ ರೀತಿ ತಾವೆಲ್ಲ ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದಲ್ಲಿ ಎದುರಾಳಿಗಳೇ ಇಲ್ಲ ಅಂತ ತಾವೆಲ್ಲ ಏನು ಕೆಲವು ಮಾಧ್ಯಮಗಳಲ್ಲಿ ಬರ್ತಾಯಿತ್ತು ಅಥವಾ ಕೆಲವರು ಅವರ ಹಿಂಬಾಲಕರು ಏನು ಮಾತಾಡ್ಕೋತಾ ಇದ್ರು ಅದೆಲ್ಲ ಇವತ್ತು ಸತ್ಯಕ್ಕೆ ದೂರವಾದಂಥ ಮಾತು. ಇಡೀ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗೆ ಒಂದು ಅವಕಾಶ ಇದೆ. ಎರಡು ಬಾರಿ ಬಿ ಬಿ ಎಂ ಪಿ ಸದಸ್ಯನಾಗಿ ಮಹಾಲಕ್ಷ್ಮೀಪುರಂ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿರೋದು ನನ್ನ ಬೆನ್ನೆಲುಬಿಗಿದೆ. ಮತ್ತು ನಾವು ಸಹ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಲುಪಿಸಿ ಇಡೀ ಕ್ಷೇತ್ರದಲ್ಲಿ ಈಗಾಗಲೇ 4 ವಾರ್ಡ್ಗಳನ್ನ ಸಂಪೂರ್ಣವಾಗಿ ಮನೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ನಾವು ಜನರಲ್ಲಿ ಮನವಿ ಮಾಡಿ ಮತದಾರರಲ್ಲಿ ಮನವಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನನಗೆ ಮತವನ್ನು ನೀಡಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಖಂಡಿತ ಇವತ್ತು ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದಲ್ಲಿ ತಾವೆಲ್ಲ ಸಮೀಕ್ಷೆ ಮಾಡ್ಬೋದು, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಖಂಡಿತ ನಮಗೆ ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದಲ್ಲಿ ಜಯ ಸಿಗುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ. ಸರ್, ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಇಲ್ಲಿ ತನಕ ಏನು ಅವರು ಕಾಮಗಾರಿಗಳು ಅತಿರೇಕವಾಗಿ ಮಾಡಿ ಅನವಶ್ಯಕವಾದ ಕಾಮಗಾರಿಗಳನ್ನ ಮಾಡಿ ಇಡೀ ಕ್ಷೇತ್ರದಲ್ಲಿ ಧೂಳು ಮಾಡಿ ಪರಿಸರನೇ ಒಂದು ಪರಿಸ್ಥಿತಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ಅದನ್ನು ಒಂದು ವ್ಯವಸ್ಥಿತ ರೀತಿಗೆ ಕಾಮಗಾರಿಗಳ ಅವಶ್ಯಕತೆ ಇರೋಂಥವನ್ನ ಮುಂದೆ ತಗೋಬೇಕು, ಅನವಶ್ಯಕವಾದ ಕಾಮಗಾರಿಗಳನ್ನ ಬಿಡಬೇಕು. ಮತ್ತು ಅಲ್ಲಿ ಏನು ಒಂದು ಕಾನೂನು ಸುವ್ಯವಸ್ಥೆಯಾಗಲಿ ಒಂದು ಶಾಂತ ರೀತಿಯಿಂದ ಒಂದು ವಾತಾವರಣ ಮಾಡಬೇಕು. ಅಲ್ಲಿ ಒಂದು ಬಿಗಿ ವಾತಾವರಣ ಇದೆ, ಖಂಡಿತ ಅಲ್ಲಿ ಆಫೀಸರ್ಗಳು ಕಚೇರಿಗಳಲ್ಲಿ ಒಂದು ಬಯದ ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಅದು ದೂರ ಆಗಬೇಕು. ಮತ್ತು ಅಲ್ಲಿ ಏನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಿ ಏನು ನಮ್ಮ ಕ್ಲಿನಿಕ್ ಅಂತ ಮಾಡಿದ್ದಾರೆ ಅಲ್ಲಿ ಯಾವುದೇ ಆದಂಥ ವ್ಯವಸ್ಥೆಗಳಿಲ್ಲ, ಸುಮ್ಮನೆ ಆತುರಾತುರವಾಗಿ ಮಾಡಿದ್ದಾರೆ. ಪಾರ್ಕ್ಗಳನ್ನ ಹೈಟೆಕ್ ಮಾಡೋಕ್ಕೆ ಹೋಗಿ ಅಲ್ಲಿ ಪ್ರಕೃತಿಯ ಒಂದು ನ್ಯಾಚುರಲ್ಲಾಗಿ ಇರ್ತಕ್ಕಂಥ ಪಾರ್ಕ್ಗಳನ್ನ ಅದೇ ಮಾರ್ಬಲ್ ಹಾಕೋದ್ರ ಮುಖಾಂತರ ಇರ್ಬೋದು, ಮತ್ತು ಅತಿರೇಕವಾಗಿ ಲೈಟ್ಗಳು ಹಾಕೋದ್ರ ಮುಖಾಂತರ ಇರ್ಬೋದು, ಯಾವುದೇ ಆದಂಥ ವಾಕಿಂಗ್ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಆ ಪಾರ್ಕ್ಗಳನ್ನ ತುಂಬ ಹೈಟೆಕ್ ನೆಪದಲ್ಲಿ ಕಾಮಗಾರಿಗಳನ್ನ ಬಿಲ್ ಮಾಡೋದಕ್ಕೋಸ್ಕರನೇ ಆ ರೀತಿ ಮಾಡಿ ಕ್ಷೇತ್ರದಾದ್ಯಂತ ಅನವಶ್ಯಕವಾದ ಕೆಲಸಗಳನ್ನ ಮಾಡಿ ಅವ್ರದ್ದೇ ಆದಂಥ ವ್ಯವಸ್ಥೆಗಳು ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಟೆಂಡರ್ಗಳಲ್ಲಿ ಪಾರದರ್ಶಕವಾಗಿ ಇಲ್ಲದೆ ಇರ್ತಕ್ಕಂಥದ್ದು ಈ ರೀತಿಯೆಲ್ಲ ಅಲ್ಲಿ ಅತಿರೇಕವಾಗಿರೋದನ್ನ ಜನ ಶಾಂತ ರೀತಿಯಿಂದ ಒಳ್ಳೆ ಕೆಲಸ ಮಾಡೋಂಥವ್ರು ಸಾರ್ವಜನಿಕವಾಗಿ ಬೆರೀತಕ್ಕಂಥವ್ರನ್ನ ಸರಳವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಜನ ಇಷ್ಟಪಡ್ತಾರೆ. ಹೌದು, ಅಲ್ಲ ಅದು ಮೊದಲು ಆ ಥರ ಅನ್ಕೊಂಡಿದ್ರು, ಅಲ್ಲಿನ ಪರಿಸ್ಥಿತಿ ಗೊತ್ತಿರಲಿಲ್ಲ. ಗೋಪಾಲಯ್ಯನವರು ಏನೋ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ, ಅವ್ರ ಮುಂದೆ ಯಾರೂ ಎದುರಾಳಿಗಳಿಲ್ಲ ಅನ್ನೋದು ಜನಸಾಮಾನ್ಯರಿಗೂ ಇತ್ತು, ನಮ್ಮಲ್ಲೂ ಕೆಲವರು ಸೆಳೆಯುವಾಗ ತಿಳ್ಕೊಂಡಿದ್ರು. ಆದರೆ ಅದು ಭ್ರಮೆ, ಅದು ಗಾಳಿ ಗೋಪುರ, ಚಕ್ರ ತಿರುಗ್ತಾ ಇರುತ್ತ, ಮೇಲತ್ತವ್ರು ಕೆಳಗಡೆನೆ ಇಳಿಬೇಕು. ಅಲ್ಲಿ ಆ ಪರಿಸ್ಥಿತಿ ಇದೆ, ಅವರು ಇದುವರೆಗೂ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ, ಅವರು ಮನೆಗಳ ಬಾಗಿಲಿಗೆ ಹೋಗ್ತಾ ಇಲ್ಲ. 7 ವಾರ್ಡಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವ್ರು ಇದ್ದ ಕಡೆ ಕರೆಸ್ಕೊತಾ ಇದ್ರು, ಅವರು ಕಾಮಗಾರಿಗಳನ್ನ ಪೂಜೆ ಮಾಡೋ ಕಡೆ ಜನರನ್ನು ಕರೆಸ್ಕೊಂಡು ಮಾತಾಡ್ತಾ ಇದ್ರು, ಬಿಟ್ಟರೆ ಜನರ ಹತ್ರ ಅವಾಗ ಕೆಲಸ ಮಾಡೋಂಥ ವ್ಯವಸ್ಥೆ ಇರಲಿಲ್ಲ. ಮತ್ತು ಅವ್ರದ್ದೇ ಆದ ಶೈಲಿ ಅದು ಜನಕ್ಕೆ ಇಷ್ಟ ಆಗಿಲ್ಲ. ಮತ್ತು ಎದುರಾಳಿಯಾಗಿ ನಾನು ಬಂದಮೇಲೆ ಅಥವಾ ನಾನು ಅತಿರೇಕವಾಗಿ ನಾನು ಭಾಳ ಹುಮ್ಮಸ್ಸಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ನಾನೊಬ್ಬ ಸರಳ ಜೀವಿ ಕೆಲಸ ಮಾಡಿದ್ದೀನಿ ಅಂತ ಜನ ಇಷ್ಟಪಡ್ತಾ ಇದ್ದಾರೆ. ನಾನು ಅದನ್ನು ನನಗೆ ಬೇಕು ಅಂತ ನಾನು ಮೊದಲು ಕೇಳಿರಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಮೀಕ್ಷೆ ಮಾಡಿ ನನ್ನ ಹೆಸರು ಚೆನ್ನಾಗಿದೆ ಅಂತ ತಿಳ್ಕೊಂಡು ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದರಿಂದ ನನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.